ಸುಖ ಕುಂದಿದ್ದು ಸಂತಾಪದಿ ಹಲವರಿಯುತ್ತ ಎತ್ತಬೋದು. ಮೂರು ಮೂರ್ತಿಗಳ ಕರುಣಿಯದು ಅದು ಕಾಲ ಗುಣವೇನಿರ್ಬೋದು. ಎಂತಹ ದುಸ್ಥಿತಿ ದೇವೇಂದ್ರನ ಪಾಲಿಗೆ ಒದಗಿ ಬಂತು. ಕೇತಗೆಯ ಕಂಪಿನ ಮರೆಯಲ್ಲಿ ಕರಾಳ ನಾಗನ ಹಿಡಿಯು ಅಡಗಿರುವಂತೆ ಈ ಸುಖದ ಸುಪ್ಪತ್ತಿಗೆ ಈ ಹಿಂದೆ ದೈತ್ಯರ ಭಯ ಇದ್ದೇ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು. ಆದರೆ ಏನು ಮಾಡೋಣ ಹೇಳಿ? ನಾಥಪೀಠವನ್ನು ದೇವತೆಗಳನ್ನು ಉಳಿಸುವುದಕ್ಕೆ ಬೇಕಾಗಿ ಘೋರವಾದಂತಹ ಸಂಗ್ರಾಮವನ್ನು ಮಾಡಿದೆ. ಪರಿಣಾಮದಲ್ಲಿ ನನ್ನ ಪಾಡಿಗೆ ಸೋಲವಾಗ್ತಾ ಉಂಟು. ಒಂದು ಕಡೆಯಿಂದ ದೇವೇಂದ್ರ ದಿಕ್ಕು ಪಾಲಾಗಿ ಗುಡ್ಡ ಕಾಡುಗಳಲ್ಲಿ ಅಲೆದಾಡುವಂತಹ ಸ್ಥಿತಿ ನನ್ನ ಜೀವನದಲ್ಲಿ ಒದಗಿ ಬಂದಿತ್ತು. ಭವಿತವ್ಯಂ ಭವತ್ತೇವ, ಭವಿಷ್ಯತ್ತಿನಲ್ಲಿ ಏನು ನಡೆಯುತ್ತದೆ ಅನ್ನೋದನ್ನು ತಿಳಿಯುವುದಕ್ಕೆ ಎಂತಹ ಪ್ರತಿಭಾವಂತನಿಗೂ ಅಸಾಧ್ಯವೇ. ಸರಿ, ಹಾಗಿದ್ರೆ ಏನು ಆಡೋಣ? ಸರಿ ಸರಿ, ಅರ್ಥವಾಗಿದೆ ನನಗೆ. ದಂಬೋದ್ಭವ ದೇವಪೀಠದಲ್ಲಿ ಮೆರೆದರೂ ಕೂಡ ಇಂದಿನ ದಿವಸ ದಾನವರ ಅಟ್ಟುಳಿ ಮೇರೆ ಮೀರುತ್ತಾ ಇದೆ. ಮತ್ತೊಂದು ಕಡೆಯಿಂದ ಕೇಳಿದಂತಹ ವರ್ತಮಾನ ನಾನು, ಏನು ಇವನ ವಧೆಯಾಗಬೇಕಿದ್ರೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಹಾಗಿದ್ರೆ ಬದರಿಕಾಶ್ರಮದಲ್ಲಿ ನರನಾರಾಯಣರು ತಪಸ್ಸನ್ನು ಮಾಡ್ತಾ ಇದ್ದಾರಂತೆ. ಅವರ ತಪಸ್ಸನ್ನು ಕೆಡಿಸಲೇಬೇಕು. ಅವರು ದೀರ್ಘವಾದಂತಹ ತಪಸ್ಸಿನಲ್ಲಿ ನಿರತರಾದವರು. ಅವರ ತಪಸ್ಸನ್ನು ಭಂಗಗೊಳಿಸಬೇಕಿದ್ರೆ ಏನು ಮಾಡೋಣ? ಒಂದು ಯೋಚನೆಯನ್ನು ಮಾಡಿದ್ದೇನೆ. ಯಾರಲ್ಲಿ ಅಪ್ಸರಾತ್ರಿಯರು ಈ ಕಡೆಗೆ ಬಂದಿದೆ? ನಾಟ್ಯವನ್ನು ಮಾಡುತ್ತಾ ಇದ್ದವ, ಅವನಿಂದ ನಮಗೆ ಪ್ರಾಪ್ತವಾಯಿತು. ಹೌದು. ಆಮೇಲೆ ರಂಭಾದಿ ತರುಣಿಯರಾದಂತಹ ನಿಮಗೆ ಉಪದೇಶವನ್ನು ಮಾಡಿದವರಿದ್ದಾರೆ. ಆದ್ರೆ ಈ ಹಿಂದೆ ನೀವು ದೇವಲೋಕದ ಸಭೆಯಲ್ಲಿ ಮಾತ್ರ ನರ್ತನವನ್ನು ಮಾಡುತ್ತಾ ಇದ್ದವರು, ಪ್ರತಿನಿತ್ಯವೂ ಕುಡಿಯುತ್ತಿದ್ದವರು. ಆ ಮೂಲಕವಾಗಿ ದೇವಲೋಕದಲ್ಲಿ ವಿಕ್ರಮವೇದಿನಿಂದ ಎಲ್ಲವರು ಮೆರೆಯುವ ಹಾಗೆ ಮಾಡಿದವರು, ನಿಮಗೆ ಸಂತೋಷವನ್ನು ನೀಡಿದವರು. ಭೂಲೋಕದಲ್ಲಿ ಕೆಲವರೆಲ್ಲ ನಾಟ್ಯ ವೈಭವ ಅಂತ ಮಾಡ್ತಾರೆ, ಆದ್ರೆ ಅದು ಪ್ರಾರಂಭ ಆದದ್ದು ದೇವಲೋಕದ ಸಭೆಯಿಂದ ಅನ್ನೋದು ಯಾರಿಗೂ ಅರ್ಥವಾಗಲಿಲ್ಲ. ಮೂಲ ನಮ್ಮಲ್ಲಿ ಈಗ ಒಂದು ನಾಟ್ಯ ವೈಭವದ ಪ್ರಚಾರ ಎಂತದ್ದು, ಭೂಲೋಕದಲ್ಲಿ ಎಲ್ಲಿ ಹೋದ್ರು ಯಾವ ಕಾರ್ಯಕ್ರಮ ಇದ್ರು ನಾಟ್ಯ ವೈಭವ ಒಂದು ಇರಲೇಬೇಕು. ಆದ್ರೆ ಪ್ರಾರಂಭ ಆದದ್ದು ಮೂಲ ಎಲ್ಲಿಂದ ಅಂತ ಕೇಳಿದರೆ ದೇವಲೋಕದ ಸಭೆಯಿಂದ. ವಿನೋದಕ್ಕೆ ಬೇಕಾಗಿ ಮಾತಾಡಿದೆ, ವಿನೋದ ಮಾಡುವಂತಹ ಸಮಯ ಇದಲ್ಲ. ಮತ್ತೇನು ಕರೆಸಿದೆ? ಈ ಸಂದರ್ಭದಲ್ಲಿ ನಾವು ಒಂದು ಮಹತ್ತರವಾದಂತಹ ಕಾರ್ಯವನ್ನು ಎಸಗುವುದಕ್ಕಿದ್ದೇವೆ. ಹೌದು. ಯಾವ ಕಾರ್ಯವನ್ನು ಮಾಡುವುದಕ್ಕೂ
ಮೂಲಕವಾಗಿ ನಾವು ಮೂಲ ಏನು ಅನ್ನೋದನ್ನು ಯೋಚನೆ ಮಾಡಲೇಬೇಕು. ಸರಿ. ನರ ನಾರಾಯಣರು ಅನ್ನುವರು ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರಂತೆ. ಅದೆಷ್ಟೋ ತಪಸ್ಸಿ ಕಾಲದಿಂದ ತಪಸ್ಸಿನಲ್ಲಿ ನಿರತರಾದವರು, ಅವರ ತಪಸ್ಸನ್ನು ಕೆಡಿಸುವುದಕ್ಕೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಆ ಜ್ವಾಲೆಯ ಪರಿಣಾಮವಾಗಿ ಈ ಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲವೂ ಕೂಡ ಪ್ರತಾಪಗಳು ಏಳುವುದಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ನೀವಿರುವರು ಅಲ್ಲಿವರೆಗೆ ಹೋಗಿ ಅವರ ಆ ಮಾತನ್ನು ಒಡಂಬಡಿಸಿ ಅವರ ಮನಸ್ಸು ನಿಮ್ಮ ಕಡೆಗೆ ನೋಡುವ ಹಾಗೆ ವಿಧ ವಿಧವಾಗಿ ನಾಟ್ಯವನ್ನು ಮಾಡುವುದರ ಮೂಲಕವಾಗಿ ಅವರ ತಪಸ್ಸನ್ನು ಕೆಡಿಸಿ ಬರಬೇಕು ಎನ್ನುವ ಹಾಗೆ ನಿಮ್ಮನ್ನು ಕರೆದಿದ್ದೇನೆ. ಹೇಗೆ ಆದೀತ ದಿವಿಜೇಶ? ನರನಾರಾಯಣರು ಮಾಡುವಂತಹ ತಪಸ್ಸನ್ನು ಕೆಡಿಸುವುದಕ್ಕೆ ಬೇಕಾಗಿ ನಮ್ಮನ್ನು ಕರೆಸಿದವರು. ಹಾಗಾದ್ರೆ ಈಗ ಚಿಂತೆ ಮಾಡುವಂತಹ ಆಲೋಚಿಸುವಂತಹ ಅವಶ್ಯಕತೆ ಅಲ್ಲ, ನೀನಿರುವಾಗ ಚಿಂತೆ ಇಲ್ಲ ಅಂತ ನನಗೆ. ಹೌದಾ? ಮತ್ತೆ ನಿಮ್ಮ ಹೋಗುವುದು ಆತನ ತಪಸ್ಸನ್ನು ಕೆಡಿಸುವುದೇ, ಅವರಿಬ್ಬರ ತಪಸ್ಸು ಬಿಡುವ ಹಾಗೆ ನಾವು ಮಾಡುತ್ತೇವೆ.
ಹೌದು, ನಿಮ್ಮ ಮಾತುಗಳನ್ನು ಕೇಳಿದಾಗ ಸಂತೋಷವಾಗುತ್ತಾ ಉಂಟು. ಹೌದು, ಆದರೆ ಒಂದುಂಟು, ಯಾವುದಕ್ಕೂ ಒಂದು ಸಮಯ ಸಂದರ್ಭ ಅಂತ ಉಂಟು. ಅಗತ್ಯವಾಗಿದೆ. ನೀವು ಎಷ್ಟು ಹೊತ್ತು ಬೇಕಿದ್ರೂ ಕುಣಿತೀರಿ, ನನಗೆ ಗೊತ್ತುಂಟು, ವಿಶ್ವಾಸ ಉಂಟು ನಿಮ್ಮ ಮೇಲೆ. ಹಾಗೆಂದು ಇದು ಸ್ಪರ್ಧೆ ಏನೂ ಅಲ್ಲ. ಸರಿ, ಒಟ್ಟಿನಲ್ಲಿ ಅವರು ತಪಸ್ಸು ಬಿಡುವ ಹಾಗಾಗಬೇಕು, ಬಿಡುವ ತನಕ ನಾವು ಕುಣಿಬೇಕು. ಹೌದಲ್ಲ? ಆದ್ರೆ ಕುಣಿಯುವಾಗ ಒಂದು ಯೋಚನೆ ಬೇಕು, ಸಮಯ ಸಂದರ್ಭ ಇದನ್ನು ನೋಡಲೇಬೇಕು. ಸರಿ ಆಯ್ತಲ್ಲ, ಸಮಯ ಉಂಟು ಅಂತ ಹೆಚ್ಚು ಕುಣಿಯುವುದಲ್ಲ. ಅವರು ತಪಸ್ಸು ಬಿಡುವಲ್ಲಿಗೆ ನನಗೆ ಸಂತೋಷ. ಸರಿ, ನೀನು ಕುಡಿಯುವುದಕ್ಕಿಂತಲೂ ಅಧಿಕವಾಗಿ ಇವಳು ಕುಣಿತಾಳೆ ಎಂದು ನನಗೆ ಗೊತ್ತುಂಟು. ಹಾಗಿದ್ದರೆ ಅವಳನ್ನು ಸುಧಾರಿಸಿಕೊಂಡು ಹೋಗುವ ಕ್ರಮ ಇರುವುದು ನಿನಗೆ ಖಂಡಿತ ಗೊತ್ತುಂಟಲ್ಲ. ನಾವು ಜೊತೆಯಾಗಿ ಕುಣಿದುಕೊಂಡು ತಪಸ್ಸು ಬಿಡುವ ಹಾಗೆ ನಾವು ಆದಷ್ಟು ಬೇಗನೆ ಹೋಗಿ ಬನ್ನಿ. ಆಶೀರ್ವಾದ ಮಾಡಿ.
ಆಗುತ್ತದು. ಆ ಸಂದರ್ಭದಲ್ಲಿ ಧರ್ಮವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಆ ಭಗವಂತನು ನಾನಾ ರೂಪವನ್ನು ಧರಿಸಿ ಬಂದಿದ್ದಾನೆ. ಹಾಗೆ ಪ್ರಸ್ತುತ ಕಾಲದಲ್ಲಿ ಧರ್ಮವು ನಾಶವಾಗಿ ಅಧರ್ಮದ ಪದದಲ್ಲಿ ಸಾಗುತ್ತಾ ಇದೆ. ಇದಕ್ಕೆ ಕಾರಣ ಏನೆಂಬುದಾಗಿ ನಿನಗೂ ತಿಳಿದಿದೆ. ಹಾಗಾಗಿ ಈ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಅಧರ್ಮವನ್ನು ಅಳಿಸುವುದಕ್ಕೆ ಬೇಕಾಗಿ ನಾವು ಒಂದು ತಪಸ್ಸನ್ನು ಮಾಡಬೇಕಾಗಿದೆ. ಒಬ್ಬನಲ್ಲಿ ಶಕ್ತಿ ಉಂಟು ಅಂತಾದ್ರೆ, ಭೌತಿಕ ಶಕ್ತಿ ಉಂಟು ಅಂತಾದ್ರೆ, ಅಥವಾ ತಪಸ್ಶಕ್ತಿ ಉಂಟು ಅಂತಾದ್ರೆ ಅದನ್ನು ವಿನಿಯೋಗಿಸುವಂತಹ ಬಗೆ ಹೇಗೆ? ನಮ್ಮಲ್ಲಿ ತ್ರಾಣ ಉಂಟು, ತ್ರಾಣವನ್ನು ಅಧರ್ಮಕ್ಕೆ ಯಾರು ಉಪಯೋಗಿಸ್ತಾರೆ ಅಂತವರನ್ನು ಸ್ಥಿಮಿತಕ್ಕೆ ತರಬೇಕು. ಹೌದು, ಅದಕ್ಕಾಗಿ ಉಪಯೋಗವಾಗಬೇಕು. ಹಾಗಾಗಿ ತಪಸ್ಸನ್ನು ಮಾಡುವುದಕ್ಕೆ ಸೂಕ್ತವಾದ ಸ್ಥಳ ಯಾವುದು ಎಂಬ ಹಾಗೆ ಯೋಚಿಸಿದಾಗ ಇದೇ ನಮ್ಮದಾದಂತಹ ಬದರಿಕಾಶ್ರಮ. ಈ ಸ್ಥಳದಲ್ಲಿ ನಾವು ತಪಸ್ಸನ್ನು ಆಚರಿಸಿ ನಾನಾ ಬಗೆಯಾದಂತಹ ಶಕ್ತಿಯನ್ನು ಪಡೆದು ಧರ್ಮವನ್ನು ಉಳಿಸುವಲ್ಲಿ ಯಶಸ್ವಿಯಾಗೋಣ. ಮೂರು ಮೂರ್ತಿಗಳ ಕುರಿತಾಗಿ ತಪಸ್ಸಿಗೆ ಕುಳಿತುಕೊಳ್ಳೋಣ. ಜಲ ಜಪಾನನ ಬಣತತಿಯಂತೆ ಮೇವಾಜು ಆ
ಗಾಡಿಗ
ಮನಸ್ಸು ನಗುತ್ತ ಆಡಿದಳು ಊಬಜಿ ನಸು ನಗುತ್ತ ನಸು ನಗುತ್ತ ನಸು ನಗುತ್ತ Thank you.
ತೈ 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 ತ
ಸಂಗತಿ, ಬುದ್ಧಿಯಲ್ಲಿ ಪದ್ಪತಿ, ಇವೆಲ್ಲವನ್ನು ಮೈಗೂಡಿಸಿಕೊಂಡು ನಿಮ್ಮ ಎದೆ ಎತ್ತರಕ್ಕೆ ಬೆಳೆದೆ ಅಂತ ಬಿಡು. ನಾನು ಒಮ್ಮೆ ಕಣ್ಣಾಡಿಸಿ ನಾನು ನೋಡಿದೆ ಎಂದಾದರೆ ಎಲ್ಲರೂ ಕೂಡ ಬೆರಗು ಕಣ್ಣುಗಳಿಂದಲೇ ನನ್ನನ್ನು ನೋಡುತ್ತಾ ಇದ್ದಾರೆ. ಯಾರಿವಳು, ಯಾರೀಕೆ, ಎಲ್ಲಿಂದ ಸೃಷ್ಟಿ ಎನ್ನುವ ಹಾಗೆ ಆಗ ನನ್ನ ಮನಸ್ಸಿಗೆ ತೋಚಿದ್ದಿಷ್ಟೇ. ನನ್ನ ಜನ್ಮಕ್ಕೆ ಕಾರಣರು ನೀವೇ ಎನ್ನುವ ಹಾಗೆ ಅರ್ಥವಿಸಿಕೊಂಡಿದ್ದೇನೆ. ನನ್ನ ಜನ್ಮಕ್ಕೆ ಕಾರಣವೇನು, ನನ್ನಿಂದ ಆಗಬೇಕಾದಂತಹ ಕಾರ್ಯವೇನು, ಕಡೆಯವರೇ ನನಗೆ ನಾಮವೇನು, ಎಲ್ಲವನ್ನು ಹೇಳಿ ತಿಳಿಸಬೇಕು ಮಾತ್ರವಲ್ಲ, ಈ ಹೊತ್ತಿನಲ್ಲಿ ನನ್ನ ನಾಟ್ಯವನ್ನು ಮಾಡಿ ಇಲ್ಲಿರುವಂತಹ ಸುರಾಂಗನೆಯರಾದಂತಹ ಅಪ್ಸರಾಂಗನೆಯರು ಅವರು ನಾಚಿ ನೀರಾಗಿ ಒಳಗೆ ಸರಿದಿದ್ದಾರೆ. ಹಾಗಾದ್ರೆ ಯಾಕಾಯಿತು ನನ್ನ ಸೃಷ್ಟಿ? ಶ್ರೀಮುಖದಿಂದ ಅಪ್ಪಣೆಯಾಗಬೇಕು. ಊರು ಮುಖದು ಕುದಿದಿ ಬಂದಿದ್ದ ನಿರಯರು ಹಾಗಿದ್ರೆ ನಿನ್ನಿಂದ ಘನ ಕಾರ್ಯಗಳು ಆಗುವುದಕ್ಕಿದೆ. ನನ್ನನ್ನು ಹುಟ್ಟಿಸಬೇಕಿದ್ರೆ, ಸೃಷ್ಟಿಯಾಗಿ ಬೇಕಿದ್ರೆ ಕಾರಣ ಒಂದಾಯ್ತು. ಇನ್ನು ನನಗೆ ಕೆಲಸ ಉದ್ಯೋಗ ಎನ್ನುವುದು ಬೇಕಲ್ವೇ? ಇನ್ನು ಕೆಲಸ ಎನ್ನುವುದು ಇದೆ. ಎಲ್ಲಿ ಗೊತ್ತಿದೆಯಾ? ಎಲ್ಲಿ? ಈ ಭದರಿಕಾಶ್ರಮದ ಪರಿಸರದಲ್ಲಿ ನೀನು ಸುತ್ತಾಡುತ್ತಾ ಇರು, ನಿನಗೆ ಕೆಲಸ ತನ್ನಿಂದ ತಾನೇ ಬರ್ತದೆ. ಶುಭವಾಗಲಿ ನಿನಗೆ. ಆದಿ ಬಹುಮಾನ
ನೀನು ನೀಡಿದಂತ ಆತಿಥ್ಯದಿಂದ ಸಂತುಷ್ಟಗೊಂಡವನಿದ್ದೇನೆ. ಸರಿ, ಮುಕ್ಕಾಲು ಮೂರುಗಳಿಗೇನೆ ಮೂರು ಲೋಕವನ್ನು ಸಂಚಾರ ಮಾಡ್ತಾ ಇದ್ದ ಸಂದರ್ಭ ಎಲ್ಲರ ಬಾಯಲ್ಲೂ ನೀನೇ. ಹೌದು, ನಿನ್ನ ವಿಷಯವಾಗಿ ಎಲ್ಲರೂ ಹೊಗಳ್ತಾ ಇದ್ರು. ಒಬ್ಬರು ಇನ್ನೊಬ್ಬರ ಬಗ್ಗೆ ಹೊಗಳುದನ್ನು ಕಂಡಾಗ ಅಂತವರನ್ನು ಒಮ್ಮೆ ಕಾಣಬೇಕು ಎನ್ನುವಂತ ಉದ್ದೇಶವನ್ನು ಇರಿಸಿಕೊಂಡು ಈ ಕಡೆಗೆ ಬಂದಾಗ, ಆಹಾ, ನಿನ್ನ ಈ ರಾಜ ಪರಿವಾರವನ್ನು ಅಥವಾ ನೀನು ಗಳಿಸಿದಂತ ಈ ಅಷ್ಟ ಸೌಭಾಗ್ಯಗಳನ್ನೆಲ್ಲ ಕಣ್ಣಾರೆ ಕಂಡಾಗ ನೀನು ಒಬ್ಬ ಸಾರ್ವಭೌಮ ಎನ್ನುವುದರಲ್ಲಿ ಅತಿಶಯದ ಮಾತೇ ಇಲ್ಲ. ಧನ್ಯವಾದ ಸ್ವಾಮಿ. ಆದ್ರೆ ಇಷ್ಟೆಲ್ಲ ಅಷ್ಟ ಸೌಭಾಗ್ಯಗಳಿಂದ ನೀನು ಮೆರೆಯುತ್ತಾ ಇದ್ರು ಒಂದು ಕೊರತೆ ಕಾಣ್ತಾ. ಏನು ಕೊರತೆ ಇದೆ ಸ್ವಾಮಿ? ನೀಗಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಹಿಷಿ ಓರದೆ ಶಕ್ತಿ ಸಾಮರ್ಥ್ಯಕ್ಕೆ ಮೂರು ಲೋಕದಲ್ಲಿಯೂ ಎಣೆಯಾದವರು ಯಾರೂ ನಾನು ಕಾಣೆ. ಇಷ್ಟೆಲ್ಲ ಈ ಸಂಪತ್ತುಗಳನ್ನು ಎಲ್ಲಾ ಮಣಿಗಳನ್ನು ನೀನು ಸಂಪಾದಿಸಿಕೊಂಡಿದ್ರು ಕೂಡ ಒಂದು ಮಣಿಯ ಕೊರತೆ ಕಾಣುತ್ತಾ ಉಂಟು. ಯಾವ ಮಣಿ ಸ್ವಾಮಿ? ಅದೇ ಕನ್ಯಾಮಣಿ. ನೀನು ಸಿಂಹಾಸನರೂಢನಾಗಿರುವಂತ ಸಂದರ್ಭದಲ್ಲಿ ನಿನ್ನ ವಾಮ ಭಾಗ ಒಂದು ಬರಿದಾಗಿ ಕಾಣುತ್ತಾ ಇದೆಯಲ್ವಾ? ಅದು ಸತ್ಯ ಸ್ವಾಮಿ, ಸಂಶಯವೇ ಇಲ್ಲ. ಮತ್ತೇನು? ನೀವು ಹೇಳಿದಂತಹ ಮಾತು ಉಚಿತವೇ ಹೌದು. ಕನ್ಯಾಮಣಿಯ ಕೊರತೆ ನನಗಿದೆ. ಹೌದು, ಆ ಕೊರತೆ ನನಗಾಗುವುದಕ್ಕೆ ಕಾರಣ ಏನು ಬಲ್ಲಿರಾ? ಏನದು? ನನ್ನ ಯೋಗ್ಯತೆಗೆ, ನನ್ನ ಅರ್ಹತೆಗೆ, ವಿಶೇಷವಾಗಿ ನನ್ನ ರೂಪಕ್ಕೆ ಸರಿಹೊಂದುವಂತ ಹೆಣ್ಣು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಆದ ಕಾರಣ ನನಗೆ ಕನ್ಯಾಮಣಿ ಸಿಗಲಿಲ್ಲ. ಸ್ವಾಮಿ, ಒಂದು ಮಾರ್ಗದರ್ಶನ ಮಾಡಿದ್ರೆ, ಪ್ರಪಂಚದಲ್ಲಿ ಎಲ್ಲಾದರೂ ಅಂತ ನಾರಿರತ್ನ ಇದ್ದಾಳೆ ಎಂದಾದ್ರೆ, ನೀವು ತಿಳಿಸಿದ್ರಿ ಎಂದಾದ್ರೆ, ಆ ಕೊರತೆಯನ್ನು ನೀಗಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ಹೇಳಿ. ಈಗ ನಿನ್ನ ರೂಪಕ್ಕೆ ಒಬ್ಬ ಕನ್ಯಾಮಣಿ ಸಿಗಲಿಲ್ಲ ಎನ್ನುವಂತ ಕೊರತೆ? ಈ ಪ್ರಪಂಚದಲ್ಲಿ ಪರಾಕ್ರಮ ಮಾತ್ರವಲ್ಲ ಈ ದಂಭೋದ್ಭವನಿಗೆ, ರೂಪವೂ ವಿಶೇಷವಾದ ರೂಪ. ಅಯ್ಯೋ, ಈ ರೂಪಕ್ಕೆ ಸರಿಯಾದ ಹೆಣ್ಣು ಮಕ್ಕಳು ಯಾರಿದ್ದಾರೆ? ಅಯ್ಯೋ, ಯಾರು ಇಲ್ಲ ಎನ್ನುವ ಬಗ್ಗೆ ನಿನ್ನ ಯೋಚನೆ? ಇರುವುದಕ್ಕೆ ಒಬ್ಬಳು ಇದ್ದಾಳಯ್ಯ. ಯಾರು ಸ್ವಾಮಿ? ಗುಣರೂಪ ವಿದ್ಯೆ ಯೌವನದೇವಿ ನಾರಾಯಣ ಮುದಿ ಪುತ್ರಿ ಪೂರ್ವಶಿ ಸರ್ವ ವಿಧಿ ದಂಭೋದ್ಭವ. ನಾನಾಗ್ಲಿಗೆ ಬ್ರಹ್ಮಚರಿ ವೃತದಲ್ಲಿ ಇರುವವ. ಹಾಗೆಂದು ಸಂಚಾರ ಮಾಡ್ತಾ ಇದ್ದ ಸಂದರ್ಭ ಒಬ್ಬಳಾಕೆ ತರುಣಿಯನ್ನ ಕಂಡೆ. ಆಕೆಯ ರೂಪವೋ ಗುಣವೋ ವಿದ್ಯೆಯೋ ಆಕೆಗೆ ಸರಿಸಾಟಿಯಾದಂತ ಹೆಣ್ಣನ್ನು ನನ್ನ ತಿರುಗಾಟದಲ್ಲಿ ನಾನು ನೋಡಿದವನಲ್ಲ. ಯಾರು ಅಂತ ಹೇಳಬಹುದಾ? ಆಗ್ಲಿಕ್ಕೆ ನಾರಾಯಣ ಸ್ವಾಮಿಯ ಆಶ್ರಮದಲ್ಲಿ ಒಬ್ಬಳಿದ್ದಾಳೆ ಮಗಳು. ನಾರಾಯಣ ಋಷಿ ಆಶ್ರಮದಲ್ಲಿ? ಹೌದು, ನಾರಾಯಣ ಋಷಿಗಳ ಮಗಳು. ಮಗಳು? ಹೆಸರೇನು? ಊರ್ವಶಿ ಎನ್ನುವ ಹಾಗೆ ಆಕೆ ಹೆಸರು. ಹೇಗಿದ್ದಾಳೆ? ಅಯ್ಯೋ, ಆ ಮಾತಿಗೆ ಎರಡು ಮಾತಿಲ್ಲ. ಆಕೆಯನ್ನು
ಧಿಕ್ಕರಿಸುವಂತ ರೂಪ ಇನ್ನೊಂದು ಹೆಣ್ಣಿನಲ್ಲಿ ನಾನು ಕಾಣೆ. ನನ್ನೊಮ್ಮೆ ಸರಿಯಾಗಿ ನೋಡಿ. ಅಯ್ಯೋ, ನಮ್ಮ ರೂಪಕ್ಕೆ ಅನುರೂಪನೇ ನಿನ್ನ ರೂಪಕ್ಕೆ ಹೇಳಿ ಮಾಡಿಸಿದಂತ ಹೆಣ್ಣು. ಹಾಗಿದ್ರೆ ಅವಳನ್ನು ಪಡೆಯುವುದಕ್ಕೆ ನಾನು ಏನು ಮಾಡಬೇಕು ಅದನ್ನು ಹೇಳಿ. ಸುಲಭದ ದಾರಿ ಉಂಟು. ಏನು? ನೀನು ಬದರಿಕಾಶ್ರಮಕ್ಕೆ ಹೋಗಬೇಕು. ಇದು ಒಳ್ಳೆ ಕಥೆ. ಕಾಷಾಯ ಧರಿಸಿಕೊಂಡು ಹೋಗಬೇಕು. ಮದುವೆಯ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ, ಬದರಿಕಾಶ್ರಮಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಹಾಗಲ್ಲ, ದೀಕ್ಷೆಯನ್ನು ತೊಟ್ಟು ಅಲ್ಲಿಗೆ ಹೋಗು ಅಂತ ಹೇಳಿದವನಲ್ಲ. ಮತ್ತೆ ಹೇಗೆ? ಅವಳಿಗೆ ಇರುವುದು ಬದರಿಕಾಶ್ರಮದಲ್ಲಿ, ನಾರಾಯಣ ಸ್ವಾಮಿಗಳ ಆಶ್ರಮದಲ್ಲಿ. ಅಲ್ಲೇ ಇದ್ದಾಳೆ. ಹೌದು, ನೀನಿಗೆ ಅಲ್ಲಿ ಹೋದ್ರೆ ಆಕೆ ಖಂಡಿತ ನಿನ್ನ ವಶವಾಗುತ್ತಾಳೆ. ಒಂದು ವೇಳೆ ನೀನು ಹೋಗುವುದು ತಡ ಮಾಡಿದೆ ಅಂತ ಆದ್ರೆ, ಎಲ್ಲಿ ಆದ್ರೂ ಈ ವರ್ತಮಾನ ದೇವೇಂದ್ರನಿಗೆ ಗೊತ್ತಾಗಿ ಅವ ಅಲ್ಲಿಗೆ ಬಂದು ಅವಳನ್ನು ಮತ್ತೆ ಸ್ವರ್ಗಕ್ಕೆ ಕೊಂಡು ಹೋದ್ರೆ ನಿನಗೆ ಸಿಗ್ಲಿಕ್ಕುಂಟ? ನಿನ್ನ ರೂಪಕ್ಕೆ ಹೇಳಿ ಮಾಡಿಸಿದ ಹೆಣ್ಣು ಬದರಿಕಾಶ್ರಮದಲ್ಲಿದ್ದಾಳೆ. ನೀವು ಬಂದಿದ್ದೀರಲ್ಲ. ಹೌದು. ಒಮ್ಮೆ ಹೋಗ್ತೀರಾ? ನನಗೆ ಅವಸರ ಆಗ್ತಾ ಉಂಟು ಅಂತ. ಅವಳನ್ನು ಆದಷ್ಟು ಬೇಗನೆ ಪಡೆಯಬೇಕು ಎನ್ನುವಂತಹ ಆಕಾಂಕ್ಷೆ ನನಗೆ ಹೆಚ್ಚಾಗುತ್ತಾ ಇದೆ. ಅವಳನ್ನು ವರಿಸುವಂತಹ ಸಂದರ್ಭದಲ್ಲಿ ನೀವು ಬಂದು ಅಕ್ಷತೆಗಳನ್ನು ಹಾಕಬೇಕು. ನಾನು ತಿರುಗಾಟದಲ್ಲಿರುವವ, ಎಷ್ಟು ಹೊತ್ತಿಗೆ ಬರ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೀನು ಅವಳನ್ನು ಮದುವೆ ಆಗು, ನೀನು ಮತ್ತೆ ಮೇಲೆ ಹೋಗುವ ಒಂದು ಚಂದ ಕಾಣಬೇಕು ಅಂದ್ರೆ ಅಲ್ಲ, ಜೀವನದಲ್ಲಿ ಇನ್ನು ಕೂಡ ಉತ್ತುಂಗ ಶಿಖರವನ್ನು ಹೋಗು. ಆಕರ್ಷಣೆಗಾಗಿ ವಿಶೇಷವಾದಂತಹ ಯಂತ್ರವನ್ನೂ ಧರಿಸಿಕೊಂಡವನಿದ್ದೇನೆ. ತಡ ಮಾಡುವುದಲ್ಲ, ವಿಶೇಷವಾದಂತಹ ಮಣಿರಥವನ್ನು ಏರಿ ಆಶ್ರಮದತ್ತ ಮುನ್ನಡೆಯುತ್ತೇನೆ. ಈ ಹೊತ್ತಿಗೆ ಒಂದು ಮರದ ಬದಿಯಲ್ಲಿರುವಂತಹ ಉಯ್ಯಾಲೆಯಲ್ಲಿ ಕುಳಿತು ಹಾಡಬೇಕು
ಎನ್ನುವ ಹಾಗೆ ನನಗೆ ಮನಸ್ಸಾಗಿದೆ. ಹಾಗಾಗಿ ಉಯ್ಯಾಲೆಯನ್ನು ಏರಿ ವಿಧ ವಿಧವಾದಂತಹ ಗಾಯನವನ್ನು ಪಾಡುತ್ತಾ ಹಾಗೆ ಸಮಯವನ್ನು ಕಳೆದುಕೊಳ್ಳುತ್ತೆ. ಕರ್ಣಬಿಯು ಶಮದ ಸಂಗೀತವ ಕರ್ಣಿಸಿಯೇ
ಅಲ್ಲವೇ ಊರ್ವಶಿ ಅಲ್ಲವೇ ಊರ್ವಶಿ ಎನ್ನುವಾಗಿ ಅಲ್ಲವೇ ಎನ್ನುವ ಹಾಗೆ ನಾನು ಎಣಿಸುತ್ತಾ ಇದ್ದೇನೆ. ಓ ಸರ್ವಾಂಗ ಸುಂದರಿಯೇ,
ಎನ್ನುವುದರಲ್ಲಿ ಎರಡು ಸಂಶಯವೇ ಇಲ್ಲ. ಹೌದೇ? ಹೌದು. ಇಂತಹ ಹೆಣ್ಣನ್ನು ನೀನು ಕಾಣಲೇ ಇಲ್ಲ? ಇಲ್ವೇ ಇಲ್ಲ. ಮೂರು ವರ್ಷ ಅಂತ ನಿಮ್ಗೆ ಹೆಸರು ಗೊತ್ತಾಯ್ತಲ್ಲ. ಗೊತ್ತಿಲ್ಲದೆ ನಾವು ವಿಳಾಸ ಇಟ್ಕೊಂಡೇ ಬರ್ಬೋದು. ಹೌದಾ? ಉಯ್ಯಾಲೆ ಆಡುತ್ತ ಇರ್ತೂರ್ವಶಿ ನಲಗಿಂದ ಮೈಯ ಕುಂಕಿಸಿ ಆ
ತನಯೇ ನಾರಾಯಣ ಋಷಿ ತನಯೇ ಎಂಬುದ ನಿನ್ನೋಡ್ ಆರರು ಇದಲಯ್ಯ ಹೇಳು ನಿನ್ನೋಳು ಆರರು ಇದಲಯ್ಯ ಹೇಳು ಸುಂದರಿಯೋರುಗಳು ಇದ್ದಾಳೆ ಎನ್ನುವ ಹಾಗೆ
ಈ ಕಡೆಗೆ ಕಳುಹಿಸಿದ್ದು ಅವರೇ. ಓ, ನಾರದ ಮಹರ್ಷಿಗಳು ಕಳುಹಿಸಿದ್ದು? ನಿನ್ನ ಹೆಸರು ಊರ್ವಶಿ ಎನ್ನುವ ಹಾಗೆ ಸೂಚಿಸಿದ್ದು ಅವರೇ. ಓಹೋ, ಹಾಗಿದ್ರೆ ನಾನು ಯಾರು ಎನ್ನುವಂತಹ ಪ್ರಶ್ನೆ. ವಜ್ರಪುರಿಯ ಅರಸು, ಅರಸ, ಮೂರು ಲೋಕದ ಒಡೆಯನಾಗಿ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದೇನೆ. ಸತ್ತೇ ಹೋಗಿ ಅಜ್ಜಿ, ನಿನ್ನನ್ನು ಕಂಡ ಮೇಲೆ ಬದುಕಬೇಕು ಎನ್ನುವಂತ ಆಶೆಯಾಗಿದೆ. ಸಾಯ್ಬೇಕು ಅಂತ ಹೇಳ್ತಾ ಇದ್ದೀಯ. ಹಾಗಲ್ಲ, ನನ್ನ ಬುದ್ಧಿಗೆ ನಾನು ಬೈಕೊಂಡದ್ದು. ಹೆಸರು ಕೇಳಿದ್ದೇನೆ, ಮುಖ ನೋಡ್ಲಿಲ್ಲ, ಈಗ ನೋಡಿದೆ ಅಲ್ವಾ, ಹಾಗೆ ನನ್ನ ಬುದ್ಧಿಗೆ ನಾನು ಹೇಳ್ಕೊಂಡದ್ದು. ಆಗ್ಲಿ, ಈಗ ಹೆಸರು ಹಾಗೆ, ಈಗ ಏನು ಮನಸ್ಸಿನ ಆಸೆ ಏನು, ಇಲ್ಲಿವರೆಗೆ ಬರಬೇಕಿದ್ರೆ ಕಾರಣ ಏನು? ನಾರೀವಣಿ, ಕಾರಣ ಅದುವೆ. ಹೆಣ್ಣಿನ ಬಳಿಗೆ ಓರ್ವ ಗಂಡು ಬರುತ್ತಾನೆ ಎಂದಾದ್ರೆ ಏನದರ ಅರ್ಥ? ಏನು? ಆ ಹೆಣ್ಣನ್ನು ಬಯಸಿ ಬಂದಿದ್ದಾನೆ ಎನ್ನುವ ಹಾಗೆ. ಅಂದ್ರೆ ಪ್ರಪಂಚದ ಪರಮ ಸುಂದರಿ ಓರ್ವಳು ನನ್ನವಳಾಗಬೇಕು ಎನ್ನುವಂತಹ ಆಕಾಂಕ್ಷೆ. ನಾರದರ ಆದೇಶದಂತೆ ನಾನು ಇಲ್ಲಿಗೆ ಬಂದಿದ್ದೇನೆ. ಹೌದೇ? ನಿನ್ನನ್ನು ಮದುವೆ ಆಗಬೇಕು, ಜೀವನದ ಪರಮ ಸುಖವನ್ನು ಅನುಭವಿಸಬೇಕು, ವಿವಿಧೋದ್ದೇಶವನ್ನು ಈಡೇರಿಸಬೇಕು, ಸಹಕಾರಿಯಾಗಬೇಕು. ಹೌದೌದು ಅಲ್ವಾ? ಅದಕ್ಕೆ ನೀನು ಸಹಕಾರಿ ಆದ್ರೆ ಆಯ್ತು. ಮತ್ತೆ ನಮ್ಮದೊಂದು ಸಂಘ, ಸಂಘ ವಿವಿಧೋದ್ದೇಶ ಸಹಕಾರಿ ಸಂಘ. ಈಗ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅವರ ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳು ಇರ್ತವೆ. ನನ್ನ ಮದುವೆ ಆಗುವ ರೂಪವಂತನಾಗಿರ್ಬೇಕು, ಇನ್ನೊಬ್ಬಳ ಸ್ಥಳ ಸಿರಿವಂತನಾಗಿರ್ಬೇಕು. ಏನಾದ್ರೂ ಕೊರತೆ ಉಂಟಾ? ರೂಪದಲ್ಲಿ ಯಾವ ಕೊರತೆಯೂ ಇಲ್ಲ. ಅಬ್ಬ, ಎಂತಹ ರಾಜ ಗಾಂಭೀರ್ಯ! ಮತ್ತೊಬ್ಬ ಹೆಣ್ಣು ಮಗಳ ಆಸೆ ಏನಾಗಿರ್ತದೆ? ಬುದ್ಧಿ ಒಳ್ಳೆಯದಾಗಿರ್ಬೇಕು. ಬುದ್ಧಿಯಲ್ಲಿ ಏನಾದ್ರೂ ಕೊರತೆಯನ್ನು ಕಂಡ? ನಿನ್ನ ಬುದ್ಧಿ, ನಿನ್ನ ಬುದ್ಧಿಗೆ ಒಂದಿಷ್ಟು, ಹಾಗಲ್ಲ ಒಂದಿಷ್ಟು, ಹಾಗಲ್ಲ, ನಿನ್ನ ಬುದ್ಧಿ ಅಷ್ಟು ಒಳ್ಳೆಯದು ಅಂತ. ಅವಾಚ್ಯ ಒಂದು ಶಬ್ದ ಆದ್ರೂ ನನ್ನ ಬಾಯಿಂದ ಬಂದಿದ. ಖಂಡಿತವಾಗಿ ಬರ್ಲಿಕ್ಕಿಲ್ಲ. ರಾಜ ಗಾಂಭೀರ್ಯ ಎದ್ದು ಕಾಣ್ತಾ ಉಂಟು. ನಿನ್ನ ಆ ಮುಖ, ನಿನ್ನ ಆ ಇದು ಎಂತದ್ದು ಮೂಗು, ಆ ಮೂಗಿನ ಹೊಳ್ಳೆ, ಅದರಲ್ಲಿ ಎರಡು ಸಿಂಹದ ಮರಿ ಅಡಗಿ ಕೂತ್ಕೊಳ್ಬಹುದು. ನೀನು ನನ್ನನ್ನು ಪರಿಹಾಸ್ಯ ಮಾಡ್ತಾ ಇದೆಯಾ? ಅಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ದು. ಗಂಭೀರವಾದಂತಹ ಮುಖ ಅಲ್ವಾ? ಎಷ್ಟು ಹುಲಸಾಗಿ ಬೆಳೆದಿದೆ, ನಾಲ್ಕು ಎಮ್ಮೆಗಳಿಗೆ ಸಾಕದು. ಸಣ್ಣದು ಮಾಡ್ತೀಯಾ ಅಂತ ನನ್ನ? ಹಾಗಲ್ಲ, ಕೆಲವರಿಗೆಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು ಬರುವುದಿಲ್ಲ, ನಮಗೆ ಬೇಡ ಬೇಡ ಅಂತ ಹೇಳಿದ್ರು ಬರ್ತದೆ. ಯಾವುದು ಮೀಸೆ? ಅದು ಹಾಗಲ್ಲ, ಅಷ್ಟು ಹುಲಸಾಗಿ ನಿನ್ನ ಮೀಸೆ ಬೆಳೆದಿದೆ ಎನ್ನುವ ಹಾಗೆ. ನಿನ್ನ ಇದು ಕಂಠ, ನಿನ್ನದಾದಂತಹ ಕರಗಳು, ಎದೆ, ಇವೆಲ್ಲವನ್ನು ಕಾಣುವಾಗ ರಾಜ ಗಾಂಭೀರ್ಯ ಲಕ್ಷಣಗಳಲ್ಲಿ ಮದುವೆ ಆಗೋಣ. ಮದುವೆ ಆಗಬಹುದು, ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ಉಂಟು. ಅದನ್ನು ನೀನು ಗೆಲ್ಲಬೇಕು. ನನ್ನನ್ನು ಮದುವೆಯಾಗುವವನು ನನ್ನ ಅಪ್ಪನನ್ನು ಸಮರ ಮುಖದಲ್ಲಿ ಸೋಲಿಸಬೇಕು. ನಿನ್ನಪ್ಪನನ್ನು? ನನ್ನಪ್ಪನನ್ನು. ಅಂದರೆ ನಾರಾಯಣ ಋಷಿಯನ್ನು ಸಮರ ಮುಖದಲ್ಲಿ ಸೋಲಿಸಿದ ಆತನನ್ನು ನಾನು ಮದುವೆ ಆಗುತ್ತೇನೆ. ನಿನ್ನಪ್ಪನನ್ನು ನಾನು ಯುದ್ಧದಲ್ಲಿ ಸೋಲಿಸಿದ್ರೆ ನೀನು ನನ್ನನ್ನು ಮದುವೆ ಆಗ್ತೀನಿ. ಹೌದು. ಏನಾಡಿದೆ? ಏನಾಡಿದೆ? ಒಳಗ ಮನೆ ಪವರಕ್ಕೆ ಬಹುದುಂಟೇ?
ಮರಳು ಮುನಿಯೇ,
ಮುಂದೆ ಕುರಿಮರಿಯೊಂದು ಬಂದು ಹೋರಾಟ ಮಾಡ್ತೇನೆ ಅಂತ ಹೇಳಿದ್ರೆ ಆ ಕುರಿಮರಿಗೆ ಸಾಧ್ಯವಿದೆಯಾ? ಕೇಳಿಲ್ಲಿ, ಮೂರು ಲೋಕದ ಒಡೆಯನಾಗಿ ನಾನು ಮೆರೆಯುತ್ತಾ ಇದ್ದೇನೆ ಎಂದಾದ ಮೇಲೆ ಮೂರು ಲೋಕಗಳಲ್ಲಿ ಇರುವಂತಹ ಎಲ್ಲ ಸುವಸ್ತುಗಳು ನನಗೆ ಸೇರಬೇಕಾದ್ದು. ಈ ಸುವಸ್ತು ಅರ್ಥ ಆಯ್ತಲ್ಲ, ನಿನ್ನ ಮಗಳಾದಂತಹ ಊರ್ವಶಿ ಅವಳು ನನಗೆ ಸೇರಬೇಕಾದ್ದು. ಮದುವೆ ಮಾಡಿ ನೀನು ಕೊಟ್ರೆ ಈ ಆಶ್ರಮದಲ್ಲಿ ನಿನಗೆ ಉಳಿಯಬಹುದು, ಇಲ್ಲವಾದರೆ ಆಶ್ರಮಕ್ಕೆ ಬೆಂಕಿ ಕೊಟ್ಟೆ. ಕವಚವನ್ನು ಈ ಸಂದರ್ಭದಲ್ಲಿ ನಾನು ಹೊಂದಿದವನಿದ್ದೇನೆ.
ಈಗ ನಾನು ಅರ್ಥ ಮಾಡಿಕೊಂಡವರಿದ್ದೇನೆ. ನಿಮ್ಮ ಯೋಗ್ಯತೆ ಏನು ಎನ್ನುವ ಹಾಗೆ ನಾನೇನೂ ಅಲ್ಲ ಈ ಪ್ರಪಂಚದಲ್ಲಿ, ನೀವೇ ಅಲ್ಲ ಎನ್ನುವಂತಹ ಸತ್ಯವನ್ನು ನಾನು ಅರ್ಥ ಮಾಡಿಕೊಂಡವನಿದ್ದೇನೆ. ನಿಮ್ಮಿಂದಾಗಿ ನನಗೆ ಸತ್ಯ ದರ್ಶನವಾಗಿದೆ. ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆಯನ್ನು ಕೊಡುವುದರೊಂದಿಗೆ ನನ್ನನ್ನು ಪೊರೆಯಬೇಕು ಎನ್ನುವ ಹಾಗೆ ಪ್ರಾರ್ಥಿಸ್ತಾ ಇದ್ದೇನೆ. ನೀನೀಗ ಈಗಲಾಗದು ತನುವನೆ ಸಾಗುತ್ತವ ಪುರಕ್ಕೆ ಕೇಳು ಈಗ ಅದಕ್ಕೆ ಸಾಧ್ಯವಿಲ್ಲ. ನೀನು ನೇರವಾಗಿ ಸೂರ್ಯಮಂಡಲವನ್ನು ಸೇರು. ಮುಂದೆ ದ್ವಾಪರ ಯುಗದಲ್ಲಿ ನರನಾರಾಯಣರಾದಂತಹ ನಾವೇ ಮುಂದೆ ಬರ್ತೇವೆ. ಆದ್ದರಿಂದ ಆ ಸಂದರ್ಭದಲ್ಲಿ ನಿನ್ನದಾದಂತಹ ಒಂದು ಕವಚವನ್ನು ಕಿತ್ತು ನಿನಗೆ ಮೋಕ್ಷವನ್ನು ಕರುಣಿಸುತ್ತೇವೆ. ಒಂದು ಕವಚವನ್ನು ನೀನು ಉಳಿಸಿದೆ, ಮುಂದೊಂದು ಜನ್ಮದಲ್ಲಿ ಅದನ್ನು ನೀನು ಹರಿದು ನಿನ್ನ ಪಾದಾರವಿಂದಗಳಿಗೆ ನನ್ನನ್ನು ಸೇರಿಸಿಕೊಳ್ಳುತ್ತಿ ಎಂದಾದರೆ ಧನ್ಯನಾದೆ ಧನ್ಯನಾದೆ. ಇದು ಮುಂದುವರಿತೇನೆ. ಹಾಗಿದ್ರೆ ಇಲ್ಲಿ ಕೆಲಸ ಆಗಬೇಕಿದ್ರೆ ಮುಖ್ಯ ಕಾರಣ ಸ್ಥಾನದಲ್ಲಿದ್ದವಳು ಊರ್ವಶಿ. ಹಾಗಿದ್ರೆ ಇಲ್ಲಿಯ ಕೆಲಸ ಎನ್ನುವುದು ಮುಗಿದಿದೆ. ಆದ್ದರಿಂದ ಸುರಪ್ಪ ಬಂದಿದ್ದಾನೆ, ಅವನ ಜೊತೆಯಲ್ಲಿ ಊರ್ವಶಿಯನ್ನು ಸಂತಲೋಕ.